ಕೂತಲ್ಲಿ ನಿಂತಲ್ಲಿ ಅದೇ ಚಿಂತೆ ಹೆಂಡತಿ ಜಾನವಿಯನ್ನು ಎಬ್ಬಿಸಿ ಮಧ್ಯರಾತ್ರಿಯಲ್ಲಿ ಆ ಪ್ರಶ್ನೆ ಕೇಳಿದ ಸೈಕೋ ಜಯಂತ್ ನಿವಾಸ ಧಾರಾವಾಹಿ ಹೊಸದಾಗಿ ಮದುವೆ ಆದ ಭಾವನಾ ಹಾಗೂ ಸಿದ್ದೇಗೌಡ ಇಬ್ಬರಿಗೂ ಜಾನವಿ ಕೋರಿಕೆಯಂತೆ ಲಕ್ಷ್ಮೀ ಶ್ರೀನಿವಾಸ್ ಊಟಕ್ಕೆ ಆಹ್ವಾನಿಸಿದ್ದಾರೆ ಜಾನು ಕೂಡ ಗಂಡ ಜಯಂತ್ ಜೊತೆ ಹೊಸ ಜೋಡಿಗೆ ಗಿಫ್ಟ್ ಕೊಡಲು ತವರು ಮನೆಗೆ ಬಂದು ಉಳಿದುಕೊಳ್ಳುತ್ತಾರೆ ಗೌಡ್ರ ಸಲಹೆಯಂತೆ ಭಾವನಾ ಸಿದ್ದೇಗೌಡನ ಜೊತೆ ತವರು ಮನೆಗೆ ಹೋಗಲು ಒಪ್ಪುತ್ತಾಳೆ ಜಯಂತನಿಗೆ ಜಾನು ನನ್ನ ಜೊತೆ ಖುಷಿಯಾಗಿಲ್ಲ ಎಂಬ ಅನುಮಾನ ಜಯಂತನಿಗೆ ಯಾವಾಗಲೂ ಜಾನು ಮೇಲೆ ಅನುಮಾನ ಮನಸ್ಸಿನಲ್ಲಿ ಬೆಟ್ಟದಷ್ಟು ಪ್ರೀತಿ ಇದ್ದರೂ ಸೈಕೋ ರೀತಿ ವರ್ತಿಸ್ತಾನೆ ಮನಸ್ಸಿನಲ್ಲಿ ಸದಾ ಇಲ್ಲದ ಯೋಚನೆ ಮಾಡುವ ಜಯಂತ್ ಮಲಗಿದ್ದ ಜಾನವಿಯನ್ನು ಮಧ್ಯರಾತ್ರಿ ಎಬ್ಬಿಸಿ ಒಂದು ಪ್ರಶ್ನೆ ಕೇಳ್ತಾನೆ ನನ್ನ ಜೊತೆ ಆ ಮನೆಯಲ್ಲಿ ಇರುವ ಚಿನ್ನುಮರಿಯೇ ಬೇರೆ ಇಲ್ಲಿ ಬಂದಾಗ ಕಾಣುವ ಚಿನ್ನುಮರಿಯೇ ಬೇರೆ ನೀವು ನಿಮ್ಮ ತವರು ಮನೆಯಲ್ಲಿ ಖುಷಿಯಾಗಿರುವಂತೆ ನನ್ನ ಜೊತೆ ಯಾಕೆ ಖುಷಿಯಾಗಿರೋದಿಲ್ಲ ಎಂದು ಪ್ರಶ್ನಿಸ್ತಾನೆ ಇದಕ್ಕೆ ಉತ್ತರಿಸುವ ಜಾವ್ನವಿ ನೀವು ತಪ್ಪು ತಿಳಿದಿದ್ದೀರಿ ನಾನು ನಿಮ್ಮ ಜೊತೆ ಬಹಳ ಖುಷಿಯಾಗಿದ್ದೇನೆ ನೀವು ಮನಸ್ಸಿನಲ್ಲಿ ಇದನ್ನೆಲ್ಲ ಯೋಚನೆ ಮಾಡಬೇಡಿ ಅಪರೂಪಕ್ಕೆ ಅಪ್ಪ ಅಮ್ಮನನ್ನು ನೋಡುವ ಕಾರಣ ಸ್ವಲ್ಪ ಹೆಚ್ಚು ಖುಷಿಯಾಗ್ತೇನೆ ಅಷ್ಟೇ ಎಂದು ಉತ್ತರಿಸುತ್ತಾಳೆ ಅಷ್ಟಕ್ಕೆ ಸಮಾಧಾನಗೊಳ್ಳದ ಜಯಂತ್ ನಿಮ್ಮ ಕೈಗೆ ಪೆಟ್ಟಾಗಿದ್ದು ನಾನು ಬೇಕೆಂದು ಮಾಡಿದ್ದಲ್ಲ ಅದು ನಿಮಗೂ ಗೊತ್ತು ಈ ವಿಚಾರದ ಬಗ್ಗೆ ನಿಮ್ಮ ಮನೆಯವರ ಬಳಿ ಹೇಳಿದ್ದೀರಾ ಎಂದು ಕೇಳ್ತಾನೆ ಗಂಡನ ಮೇಲೆ ಪ್ರೀತಿ ಇರುವ ಯಾವ ಹೆಂಡತಿಯಾದರೂ ಗಂಡನ ಬಗ್ಗೆ ಮನೆಯವರ ಬಳಿ ಹೇಳ್ತಾಳಾ ನಾನು ಏನೂ ಹೇಳಿಲ್ಲ ನನಗೆ ನೀವು ನಿಮ್ಮ ಪ್ರೀತಿ ಮಾತ್ರ ಮುಖ್ಯ ಅನ್ನುತ್ತಾಳೆ ಇದರಿಂದ ಜಯಂತ್ ಖುಷಿಯಾಗ್ತಾನೆ ಸದ್ಯ ಇವರು ಕೈಗೆ ಆದ ಗಾಯದ ಬಗ್ಗೆ ಮನೆಯವರ ಬಳಿ ಹೇಳ್ತಾರೆ ಅಂದ್ಕೊಂಡೆ ಈಗ ಸಮಾಧಾನವಾಯಿತು ಎಂದು ಮನಸ್ಸಿನಲ್ಲೇ ನಿಟ್ಟುಸಿರು ಬಿಡ್ತಾನೆ ಸಿದ್ದೇಗೌಡ ಹಾಗೂ ಭಾವನ ಮನೆಗೆ ಬರುತ್ತಿದ್ದಾರೆ ಎಂದು ತಿಳಿದ ಸಿಂಚನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ತವರ ಮನೆಗೆ ಹೋಗಲು ಸಿದ್ಧಳಾಗ್ತಾಳೆ ಇದನ್ನು ನೋಡಿ ಹರೀಶ್ ಬೇಸರಗೊಳ್ತಾನೆ ನನಗೆ ಅವರಿಬ್ಬರ ಮುಖವನ್ನು ನೋಡೋದಕ್ಕೆ ಇಷ್ಟ ಇಲ್ಲ ಎಂದು ಸಿಂಚನ ಹೇಳ್ತಾಳೆ ನೀನು ಒಂದು ಹೆಣ್ಣಾಗಿ ಮತ್ತೊಂದು ಹೆಣ್ಣಿನ ಮನಸ್ಸು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಕ್ಕನಿಗೆ ಮದುವೆ ಆಗ್ತಿಲ್ಲ ಅನ್ನೋದು ನಮಗೆ ಚಿಂತೆಯಾಗಿತ್ತು ಆದರೆ ಈಗ ಅವಳಿಗೆ ಮದುವೆ ಆಗಿದೆ ಗಂಡನ ಮನೆಗೆ ಹೋಗಿದ್ದಾಳೆ ಅದು ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಎಂದು ಪ್ರಶ್ನಿಸ್ತಾನೆ ನೀವು ಎಷ್ಟೇ ಹೇಳಿದರೂ ಅವರು ಇಲ್ಲಿಗೆ ಬಂದಾಗ ನಾನು ಇರಲು ಇಷ್ಟ ಇಲ್ಲ ನಾನು ಅಮ್ಮನ ಮನೆಗೆ ಹೋಗ್ತೇನೆ ಇವರು ಅಲ್ಲಿಗೆ ಬಂದಾಗ ಮತ್ತೆ ವಾಪಸ್ ಬರ್ತೇನೆ ಎನ್ನುತ್ತಾಳೆ ಹರೀಶ್ ಬೇರೆ ದಾರಿ ಇಲ್ಲದೆ ಸಿಂಚನಾಳನ್ನು ತವರು ಮನೆಗೆ ಕಳಿಸಿಕೊಡ್ತಾನೆ